ಸಂದೇಶ್ ಕುಮಾರ್ ಅವರ ಮಕ್ಕಳು ರಂಗ ಪ್ರವೇಶ ಮಾಡಿದಾಗ ಅಲ್ಲಿ ಜಿಲ್ಲಾ ಕಮಿಷನರ್ ಬಂದಿದ್ರು. ಕಮಿಷನರ್ಗೆ ನಾನೊಂದು ವಿಚಾರವನ್ನು ಹೇಳಿದೆ, ಸರ್ ಸರ್ಕಾರ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ, ಮೊದಲು ನೀವು ಮೈಸೂರಿನ ಮಟ್ಟದಲ್ಲಿ ಸಂಘ ಸಂಸ್ಥೆಯವ್ರನ್ನ ಕಂಪನಿಯವ್ರನ್ನ ಹೋಟೆಲ್ ಮಾಲೀಕರನ್ನ ಕರೆದು ಒಂದು ಸಭೆಯನ್ನ ಮಾಡಿ ಅವರಿಗೆ ಕೆಲಸಕ್ಕೆ ಅನುವು ಮಾಡಿಕೊಡಿ ಅಂತ ಕೇಳಿದೆ. ಖಂಡಿತ ನಾನು ನಿಮ್ಮನ್ನ ಕರೆದು ಒಂದು ಕೌನ್ಸಿಲಿಂಗ್ ಸಭೆಯನ್ನ ಮಾಡ್ತೀನಿ ಮೊದಲು, ಆಮೇಲೆ ಅವರಿಗೆ ಕೆಲಸದ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ, ನೀವು ಆ ಸಭೆಗೆ ತಪ್ಪದೇ ನನ್ನ ಜೊತೆ ಇರಬೇಕು ನೀವಂತ ಕಮಿಷನರ್ ಹೇಳಿದ್ರು. ಆಯ್ತು ಸರ್ ಅಂತಂದ್ರೆ ಆ ತರದ ಕೌನ್ಸಲಿಂಗ್ ಬೇಕವರಿಗೆ, ತಿಳುವಳಿಕೆ ಹೇಳ್ತಕ್ಕಂಥ ಮನಸ್ಸುಗಳು ಬೇಕು, ಅವರ ಮನಸ್ಥಿತಿಗಳನ್ನ ಒಪ್ಪುಕೊಳ್ತಕ್ಕಂಥ ಮನಸ್ಸುಗಳು ಅವ್ರ ಜೊತೆಗೆ ಇರಬೇಕು. ಆಗ ನೀವು ಆ ಕೆಲಸವನ್ನ ಮಾಡಿ ಎಲ್ಲಾ ಕಡೆಯಿಂದ ಒಂದು ಪೇಪರ್ ಅನೌನ್ಸ್ಮೆಂಟ್ ಕೊಡಿ, ಈ ಜಾಗ ಖಾಲಿ ಇದೆ ತೃತೀಯ ಲಿಂಗಿಗಳಿಗೆ, ಟ್ರಾನ್ಸ್ಜೆಂಡರ್ಗಳಿಗೆ, ನೀವು ಈ ಕೆಲಸಕ್ಕೆ ಇಷ್ಟು ವಿದ್ಯಾರ್ಹತೆ, ಈ ಕೆಲಸಕ್ಕೆ ಇಷ್ಟು ವಿದ್ಯಾರ್ಹತೆ, ಈ ಕೆಲಸಕ್ಕೆ ವಿದ್ಯಾರ್ಹತೆ ಬೇಕಾಗಿಲ್ಲ ಅಂತ ನೀವೊಂದು ಅನೌನ್ಸ್ಮೆಂಟ್ ಕೊಡ್ರಿ. ಅವಾಗ ಎಷ್ಟು ಜನ ಬರ್ತಾರೋ ಅಷ್ಟು ಜನಗಳನ್ನ ನೀವು ಸೇರಿಸ್ಕೊಳ್ರಿ. ಆಮೇಲೆ ನಿಮ್ಮ ಕಾನೂನನ್ನ ತಗೊಳ್ಳಿ, ಆಮೇಲೆ ನಿಮ್ಮ ಕಾನೂನನ್ನ ತಗೊಳ್ರಿ. ಯಾರು ಸಿಗ್ನಲ್ ಅಲ್ಲಿ ನಿಂತಿರ್ತಾರೆ, ಯಾರು ಟೋಲ್ ಅಲ್ಲಿ ನಿಂತಿರ್ತಾರೆ, ಯಾರು ರೈಲಲ್ಲಿ ಓಡಾಡ್ತಿರ್ತಾರೆ, ಯಾರು ವೆಹಿಕಲ್ ಅಲ್ಲಿ ನಿಂತಿರ್ತಾರೆ, ಯಾರು ರಾತ್ರಿ ಹೊತ್ತು ಬ್ಯಾಟರಿ ಇಟ್ಕೊಂಡು ಬಾ ಬಾ ಅಂತ ಕರಿತಿರ್ತಾರೋ, ಮುಲಾಜಿಲ್ಲದಲ್ಲಿ ಒಡೆದು ಒಳಗಾಗ್ತೀರಿ ಅವರಿಗೆ ಅಂತ ಹೇಳಿದೆ. ಆ ತರದ ಒಂದು ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದ್ರೆ ಎಲ್ಲರೂ ಒಳ್ಳೆಯವರಾಗ್ತಾರೆ. ನಮ್ಮಲ್ಲೂ ಮನಸ್ಸಿದೆ, ಒಪ್ಪುವ ಮನಸ್ಸಿದೆ, ಒಳ್ಳೆಯ ಮನಸ್ಸಿದೆ, ಪ್ರೀತಿ ವಿಶ್ವಾಸ ಇದೆ, ಅವರಿಗೆ ತಿಳಿ ಹೇಳಬೇಕು. ಸಮಾಜ ಅವರನ್ನ ದೂರ ಇಟ್ಟಿರೋದ್ರಿಂದ ಸಮಾಜವನ್ನ ನೋಡಿದ್ರೆ ಅವರು ದ್ವೇಷಿಸ್ತಾರೆ. ಮೊದಲು ಅವರನ್ನ ಸಮಾಜದ ಒಳ ಕರ್ಕೋಬೇಕು. ಹೊರಗಿದ್ದವ್ರನ್ನ ಪಡಸಾಲೆಗೆ ಕರೆದು, ಪಡಸಾಲೆಯಿಂದ ಅಡಿಗೆ ಮನೆಗೆ ಕರೆದು, ಒಂದು ಲೋಟ ನೀರು ಕೊಟ್ಟು, ತಿನ್ನೋದಕ್ಕೆ ಏನೋ ಕೊಟ್ಟು, ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಎಲ್ಲರೂ ನಂಬ್ತಾರೆ. ಪ್ರೀತಿಗೆ ಶರಣಾಗದವರು ಯಾರೂ ಇಲ್ಲ. ಇವಾಗ ಅವರಿಗೆ ಒಳ್ಳೆ ದುಡಿಮೆ ಇದ್ದಾರೆ. ಬೆಳಗ್ಗಿಂದ ಸಂಜೆವರೆಗೆ ನಿಂತ್ರೆ 1,000 ರಿಂದ 2,000 ದುಡಿತಾರೆ. 2,000 ತೆಗೆದ್ರೆ ತಿಂಗಳಿಗೆ 60,000 ರೂಪಾಯಿ ಆಗುತ್ತೆ. 60,000 ರೂಪಾಯಿ ಯಾವ ಕಂಪ್ನಿ ಮಾಲೀಕ ಕೊಡ್ತಾರೆ, ಯಾವ ಹೋಟೆಲ್ ಮಾಲೀಕ ಕೊಡ್ತಾರೆ, ಯಾರು ಕೊಡೋದಿಲ್ಲ. ಅವ್ರಿಗೆ ಹಿಂದೆ ಹೋದ್ರೆ 8 ಮಕ್ಳು ಇಲ್ಲ, ಮುಂದೆ ಬಂದ್ರೆ ಗಂಡ ಮಕ್ಕಳು ಇಲ್ಲ, ಯಾರು ಇಲ್ಲ. ಕೆಲ್ಸೇನ್ ದೂರ್ಯ ಅಂಕ ತಬ್ಬಿದ್ರೆ ಗೆಡ್ಡೆ, ಬಪ್ಪಲ್ಲದಿದ್ರೆ ಕುಂಡೆ ಅನ್ನಕ್ಕಿದ್ದಾರೆ. ಅವ್ರಿಗೆ ಆಸೆಗಳು ಜಾಸ್ತಿ, ಅದಕ್ಕಾದಕ್ಕೆ ವಸ್ತುಗಳು ಬೇಕು. ಹಾಗಾಗಿ ಮತ್ತೆ ಗುರುಗಳಿಗೆ ಸಿಕ್ಕಾಪಟ್ಟೆ ಕೊಡ್ಬೇಕು. ಗುರುಗಳಿಗೆ ಸಿಕ್ಕಾಪಟ್ಟೆ ದುಡಿದ್ರಲ್ಲಿ 75% ಅವ್ರಿಗೆ ಹೋಗುತ್ತೆ. ಹಾಗಾಗಿ ಅಂತ ಆಗುತ್ತೆ. ಆಮೇಲೆ ಇನ್ನೊಂದು ಕಾರಣ, ಅವರು ಜನಗಳನ್ನು ಒತ್ತಾಯದಿಂದ ಕೇಳೋದಕ್ಕೆ ಗುರುಗಳಿಗೆ ಅಷ್ಟು ದುಡ್ಡು ಕೊಡ್ಬೇಕು, ಅವ್ರ ಸಾಲ ಕಟ್ಟಬೇಕು. ಆಮೇಲೆ ಮನೆಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಎಂತೋ ಒಂದು ದಿನ ಫೋನ್ ಮಾಡಿ, ಅಮ್ಮ ನಿನ್ನನ್ನು ನೋಡುವಾಗಿದೆ, ಅಣ್ಣ ನಿನ್ನನ್ನು ನೋಡುವಾಗಿದೆ, ಅಕ್ಕ ನಿನ್ನನ್ನು ನೋಡುವಾಗಿದೆ, ನಾನು ಬರ್ತೀನಿ ಅಂತ ಹೇಳಿದಾಗ ಅವರೇನು ಹೇಳ್ತಾರೆ, ಅಗ್ಲತ್ತು ಬರಬೇಡ, ನೀನು ಹೇಗಿದೆಯೋ ಅಲ್ಲಿ ಹಾಗೆ ಇರೋ, ಅಗ್ಲತ್ತು ಬರಬೇಡ, ನಮ್ಮನ್ನು ನೋಡ್ಬೇಕಂದ್ರೆ ನೀನು ಗಂಡಸರು ಬಟ್ಟೆ ಹಾಕೊಂಡು ನಮ್ಮ ಮನೆಗೆ ಬಾ, ಬಂದು ಹೋಗು ಅಂತಲೇ ಅನುಮತಿ ಕೊಡ್ತಾರೆ. ಅವಾಗ ಯಾವುದೋ ಗಂಡ್ಮಕ್ಳು ಬಟ್ಟೆ ಹಾಕೊಂಡು ಪ್ರೀತಿಯಿಂದ ಒಂದಿಷ್ಟು ಬಟ್ಟೆ ಬರೆ ಹಣ ಸೀರೆ ಮಕ್ಕಳಿದ್ರೆ ಅವ್ರಿಗೆ ಚಿಕ್ಕ ಚಿಕ್ಕ ಬಂಗಾರ ಸಾಮಾನು ಎಲ್ಲ ತಗೊಂಡು ಹೋಗಿ ಮನೆಗೆ ಹಾಕ್ಬಿಡ್ತಾರಲ್ಲ, ಅದು ರುಚಿ ಸಿಕ್ಬಿಡುತ್ತೆ. ಫಸ್ಟ್ ಟೈಮೇ ಇಷ್ಟ ಆಯ್ತಲ್ಲ ಅಂತ ಒಂದು ಹೆಣ್ಮಕ್ಳು ಸರಿಯಾಗಿ ಓಡಾಡಿದ ಮೇಲೆ ಆಮೇಲೆ ಮನೆಗೆ ಏ ಬೇಡ ನೀನ್ ಹೆಂಗಿರ್ತೀಯೋ ಹಾಗೆ ಬಂದು ಹೋಗ್ಬಿಡು, ನಮ್ಮ ಅಂಕೆಲ್ಲ ಒಪ್ಕೊಂಡಿದ್ದೀನಿ ಬಂದು ಹೋಗ್ಬಿಡು ಅಂತ. ಆದಾಯ ಒಟ್ಟು ಇನ್ಕಮಿಂಗ್ ಜಾಸ್ತಿ ಆದಾಗೆಲ್ಲ ಎಲ್ಲರೂ ಒಪ್ಕೊಳ್ತಾರೆ. ಆ ಒಂದು ಕಾರಣದಿಂದ ಅವರು ಅತಿ ಹೆಚ್ಚು ದುಡಿಯೋದಕ್ಕೆ, ಅತಿ ಹೆಚ್ಚು ಜನಗಳನ್ನ ಹಿಂಸೆ ಮಾಡಿ ಕಿತ್ತೊಳ್ಕೊಳ್ಳೋ ತಗೊಂಡೋಗಿ ಅವರಿಗೆ ಕೊಡೋದು ಅವರಿಗೆ ಕೊಡೋದು. ಆಮೇಲೆ ಪ್ರಿಯಕರನ ಬಗ್ಗೆ, ಪ್ರಿಯಕರ ಯಾರೋ ಒಬ್ಬ ಅವಿನಾಶ್ ಅಂತ ಒಂದು ಹುಡುಗ, ಅವಳು ಹಿಂದೆ ಬಿದ್ದು ಬಿಡ್ತಾನೆ, ಅವನು ಬಡವ ಇರ್ತಾನೆ, ಒಳ್ಳೆ ಸ್ಮಾರ್ಟ್ ಬಾಯ್ ಟ್ರೀಟ್ ಬಾಯ್ ಕ್ಯೂಟ್ ಆಗಿರ್ತಾನೆ ಅವನು, ಅವಳು ಅವನ ಮೇಲೆ ಅವನಿಗೆ ಅವಳಿಗೆ ಇಷ್ಟ ಆಗ್ಬಿಟ್ಟಿರುತ್ತೆ. ಅವನು ಒಂದಿವ್ಸ ಅವಳೊಂದ್ ದಿವಸ ಅವನ ಹತ್ರ ಹೇಳ್ಕೊಳ್ತಾಳೆ, ಆಯ್ತು ನಾನು ನಿನ್ ಜೊತೆ ಇರ್ತೀನಿ, ನಾಳೆ ನನ್ಗೆ ಒಂದು ಒಳ್ಳೇದು ಡ್ರೆಸ್ ಕೊಡ್ಸು, ನಾನು ನೀನ್ ಹೇಳದಾಗೆ ಕೇಳ್ತೀನಿ ಅಂತ. ನಾವು ಇನ್ನಷ್ಟು ಮತ್ತೆ ಪ್ಯಾಂಟು ಶರ್ಟು ಶೂಟು ಎಲ್ಲ ಕೊಡ್ತಾರೆ, ನನ್ ದುಡಿಮೆ ಇಲ್ಲ ಏನಿಲ್ಲ, ನನ್ಗೆ ಓಡಾಡೋದು ಕಷ್ಟ, ಗಾಡಿ ಕೊಡಿಸು, ಆಮೇಲೆ ಒಂದು ಗಾಡಿ ಕೊಡಿಸೋದು, ಆಮೇಲೆ ಒಂದು ಆಟೋ ಕೊಡಿಸೋದು, ಅವ್ನು ಏನೆಲ್ಲ ಮಾಡ್ತಿದ್ರು ಅವನ್ನೆಲ್ಲ ಚೆನ್ನಾಗಿ ಗಳಿಸಾದ್ಮೇಲೆ ಅವ್ನ ಕೈ ಕೊಟ್ಟು ಹೋಳಿ ಹೋಗೋದು ಇನ್ನೊಬ್ಬ ಹೋಳಿಗೆ. ಆ ರೀತಿ ಆಗುತ್ತೆ. ದುಡಿದ್ದೆಲ್ಲ ಅವರು ಪರರ ಬಾಯಿಗೆ ಬಿಡ್ತಾರೆ ವಿನಃ ತಾವೇನು ಮಾಡ್ಕೊಳ್ಳೋದಿಲ್ಲ, ತಾವೇನು ಮಾಡ್ಕೊಳ್ಳೋದಿಲ್ಲ.